टिकेट मिस आगे बहुत असमाधान मत आक्षेप व्यक्तवा पक्ष मेले परिणाम चुनाव अलग स्थल अभिप्राय केकू अदर आधार मेले केंद्र संसदीय मंडली अभ्यर्थियों घोषणे ಎಲ್ಲಿ ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಬೇಸರ ಇದೆ ಅವನ್ನ ವೈಯಕ್ತಿಕವಾಗಿ ಮಾತನಾಡ್ತಾ ಇದ್ದೇವೆ ನನಗೆ ಅನ್ಸುತ್ತೆ ಒಬ್ಬಿಬ್ಬರು ಬಿಟ್ಟು ಉಳಿದವರೆಲ್ಲರೂ ಸಹ ಅವರೇನು ಅಸಮಾಧಾನದಲ್ಲಿದ್ದಾರೆ ಅವನ್ನ ಕರೆದು ಮಾತನಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಎಲ್ಲವೂ ಇವತ್ತು ನಾಳೆ ಸರಿ ಹೋಗುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ ಸರ್ ಪ್ರಮುಖವಾಗಿ ಎರಡು ಹೆಸರು ಸರ್ ಒಂದು ಲಕ್ಷ್ಮಣ್ ಸೌದಿ ಮತ್ತೊಂದು ಜಗದೀಶ್ ಶೆಟ್ಟರ್ ಸರ್ ಜಗದೀಶ್ ಶೆಟ್ಟರ್ ಈಗಾಗಲೇ ಡೆಲ್ಲಿಗೆ ಹೋಗಿದ್ದಾರೆ ಬಟ್ ಲಕ್ಷ್ಮಣ್ ಸೌದಿ ಅವರು ನಾಳೆ ರಾಜೀನಾಮೆನ ನೀಡ್ತೀನಿ ಅಂತ ಹೇಳಿದ್ದಾರೆ ಸರ್ ಜಗದೀಶ್ ಶೆಟ್ಟರು ಡೆಲ್ಲಿಗೆ ಹೋಗಿದ್ದಾರೆ ಅವರಿಗೆ ಪಕ್ಷ ನಿಶ್ಚಿತವಾಗಿ ಟಿಕೆಟ್ ಅನ್ನು ಕೊಟ್ಟೆ ಕೊಡುತ್ತೆ ಅವರು ಅಲ್ಲಿಂದ ಉಬ್ಬಳ್ಳಿಯಿಂದ ಸ್ಪರ್ಧೆ ಮಾಡೇ ಮಾಡಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ ಡೆಲ್ಲಿ ಮುಖಂಡರ ಜೊತೆ ನಾನು ಸಹ ಈಗ ತಾನೇ ಮಾತನಾಡಿ ಬಂದಿದ್ದೇನೆ ಇಲ್ಲಿ ಲಕ್ಷ್ಮಣ ಸೌದಿ ಅವರು ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟ ಮೇಲೂ ಸಹ ಅವರು ಈ ರೀತಿ ಒಂದು ತೀರ್ಮಾನ ತಗೊಂಡಿರುವಂತದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅವರೇ ಯೋಚನೆಯನ್ನು ಮಾಡಬೇಕು ಅವರು ಯಾವುದೇ ಸ್ಥಾನಮಾನಗಳನ್ನು ಕೊರತೆ ಮಾಡಲಿಲ್ಲ ಎಲ್ಲವನ್ನ ಅವರು ಕೊಟ್ಟಿದ್ದಾರೆ ಈಶ್ವರಪ್ಪ ಅವರು ಟಿಕೆಟ್ ಕೊಟ್ಟಿಲ್ಲ ಅಂತ ಸರ್ ಜಗದೀಶ್ ಶೆಟ್ಟರ್ ಈಶ್ವರಪ್ಪ ಅವರ ಸ್ಥಾನಕ್ಕೆ ಯಾರು ಬೇರೆ ಅಂತ ಅನ್ವಯಗಳ ಸರ್ ಆಗಿದ್ರೆ ಈಶ್ವರಪ್ಪನವರು ಈಗಾಗಲೇನೆ ನಾನು ಯಾವುದೇ ಚುನಾವಣೆಗೆ ನಿಲ್ಲಲ್ಲ ಅನ್ನುವಂತ ಪತ್ರವನ್ನು ಸಹ ಕೇಂದ್ರಕ್ಕೆ ಬರೆದಿರೋದು ನಿಮಗೆಲ್ಲ ಗೊತ್ತಿರುವಂತದ್ದು ನಾನು ಯಾವ ರೀತಿ ತೀರ್ಮಾನ ತಗೊಂಡು ಅದೇ ರೀತಿ ಈಶ್ವರಪ್ಪನವರು ತೀರ್ಮಾನ ತಗೊಂಡಿದ್ದಾರೆ ಯಾವುದೇ ಗೊಂದಲ ಇಲ್ಲ ಜನರ ಅಭಿಪ್ರಾಯ ಕೇಂದ್ರದ ನಾಯಕರಿಗೆ ಪ್ರಶ್ನೆಯನ್ನ ನೀವು ಕೇಳಿದನ್ನ ಅವರು ತಿಳಿಸ್ತಾರೆ ಅಭ್ಯರ್ಥಿಗಳನ್ನ ಹಾಕ್ತೀವಿ ಅಂತ ಹೇಳಿದ್ರಿ ಚಿತ್ತಾಪುರ ರೌಡಿ ಶೀಟರ್ ಆಗಿರುವಂತಹ ಮಣಿಕಂಠ ರಾಥೋಡ್ ಮಧುಗಿರಿನಲ್ಲಿ ಎಲ್ ಸಿ ನಾಗರಾಜು ಐಎಂಎ ಹಗರಣದಲ್ಲಿ ಆರೋಪಿ ಆಗಿದ್ರು ಅವರನ್ನ ಪೊಲೀಸರು ಬಂಧನ ಕೂಡ ಮಾಡಿದ್ರು ಸಿಬಿಐ ರೈಡ್ ಕೂಡ ಅವರ ಮನೆ ಮೇಲೆ ಆಗಿತ್ತು ಎಸಿಬಿ ರೈಡ್ ಆಗಿತ್ತು ಇಬ್ರು ಕಳಂಕಿತರನ್ನ ಹೆಂಗೆ ಟಿಕೆಟ್ ಕೊಟ್ರಿ ಅಂತ ಅವರ ಮೇಲೆ ಈಗ ಆಲಿ ಯಾವುದೇ ಆರೋಪಗಳಿಲ್ಲ ಒಂದ್ಸರಿ ಆರೋಪಗಳು ಇತ್ತು ಅದರಿಂದ ಹೊರಗಡೆ ಬಂದಿರೋದ್ರಿಂದ ಟಿಕೆಟ್ ಅನ್ನು ಕೇಂದ್ರದವರು ಕೊಟ್ಟರು ಇನ್ನು ಹೊರಗಡೆ ಬಂದಿಲ್ಲ ಸರ್ ಇನ್ನು ಆರೋಪ ಸರ್ ಐಎಂಎ ಹಗರಣದಲ್ಲಿ ಸಿಬಿಐ ಚಾರ್ಜ್ ಶೀಟ್ ಹಾಕಿದೆ ಅವರ ಮೇಲೆ ಎಲ್ಸಿ ನಾಗರಾಜ್ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಹೆಸರು ಇದೆ ಪರಿಶೀಲನೆ ಮಾಡಿ ನೋಡೋಣ ಒಂದು ಮಾತು ನಿಮಗೆ ಸ್ಪಷ್ಟ ಮಾಡ್ತೇನೆ ಪಕ್ಷ ಹತ್ತಾರು ಬಾರಿ ಯೋಚನೆ ಮಾಡಿ ಕೇಂದ್ರದ ನಾಯಕರು ಸಮಾಲೋಚನೆಯನ್ನು ಮಾಡಿ ತೀರ್ಮಾನವನ್ನು ತಗೊಂಡಿದ್ದಾರೆ ಯಾರೋ ಇಬ್ಬರು ಮೂರು ಜನಕ್ಕೆ ಅಸಮಾಧಾನ ಆಗಿದೆ ಅವರು ಕರೆದು ಮಾತನಾಡುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಆದರೂ ಸಹ ಒಬ್ಬಿಬ್ಬರು ಇಲ್ಲ ನಾವು ಪಕ್ಷದಲ್ಲಿ ಇರೋಲ್ಲ ನಮ್ಮದೇ ಆದಂಥ ಒಂದು ಅವಕಾಶಗಳನ್ನು ಹುಡುಕೊಂತೇವೆ ಅಂತ ಅವರು ಅಪೇಕ್ಷೆ ಪಟ್ಟರೆ ನಾವು ಯಾರಿಗೂ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ಅದು ಅವ್ರಿಗೆ ಬಿಟ್ಟಂಥದ್ದು ಆದರೆ ನಾವು ಪ್ರತಿಯೊಬ್ಬರನ್ನ ಕರೆದು ಕನ್ವಿನ್ಸ್ ಮಾಡಿ ಯಾವ ಕಾರಣಕ್ಕಾಗಿ ನಿಮ್ಮ ಸೀಟ್ ಕೊಡೋಕ್ಕಾಗಿಲ್ಲ ಮುಂದೆ ಅವಕಾಶಗಳು ಸಿಗುತ್ತೆ ಮಾಡೋಣ ಅಂತ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಶುರು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಇದರ ಮೇಲೆ ಅವರು ಏನು ತೀರ್ಮಾನ ತಗೊಳ್ತಾರೆ ನೋಡೋಣ ಧನ್ಯವಾದ ಫೋಟೋ ಬೇಕಂತೆ ಅವರಿಗೆಲ್ಲ